ಕಾಗೆ ಮೊಟ್ಟೆ. ಈ ಫಿಲಮ್ದು ಏನು ಅಂದರೆ, ನಾನು ದುನಿಯಾಗೆ ಹೆವಿ ಫ್ಯಾನ್. ಕಾಲೇಜಲ್ಲಿದ್ದಾಗ ಆ ಫಿಲಮ್ ಏನಿಲ್ಲ ಅಂದರೆ ಒಂದು 20 ಸರಿ ನೋಡಿರ್ತೀನಿ. ಕಾಲೇಜಲ್ಲಿದ್ದಾಗ ಒಂದು 20 ಸರಿ ನೋಡಿರ್ತೀನಿ. ಸೊ ನನಗೆ ಯಾವಾಗಲೂ ಒಂದು ರಾ ಫಿಲಮ್ ಮಾಡಬೇಕು ಅಂತ ಸಖತ್ ಇಷ್ಟ. ಅಂದರೆ ಅದಕ್ಕೆ ಮುಂಚೆ ಕಾಲೇಜು, ಲವ್ ಸ್ಟೋರಿ ಆ ಥರ ಎಲ್ಲ ಪಾತ್ರ ಇದ್ದಾಗ ನನಗೆ ಯಾರೋ ಕೇಳಿದ್ರು ಯಾವ ಕ್ಯಾರೆಕ್ಟ್ರು ನಿಮ್ಮ ಮಗ ಚೆನ್ನಾಗಿ ಮಾಡ್ತಾರೆ ಅಂತ. ನನಗೆ ಆ್ಯಕ್ಷನ್ನು ಯಾರು ಕೇಳಿದ್ರು ಅದಕ್ಕೆ ಆನ್ಸರು ಎನಿ ಟೈಮ್ ಐ ವಿಲ್ ಡೂ ಆ್ಯಕ್ಷನ್ ವೆರಿ ಈಸಿಲಿ. ನನಗೆ ರೋಸ್ ಕೊಟ್ಬಿಟ್ಟು ಲವ್ ಮಾಡು, ಫುಲ್ಲು ಈ ಥರ ಮಾಡು ಅಂದರೆ ದಟ್ ಈಸ್ ವೆರಿ ಅನ್ನ್ಯಾಚುರಲ್ ಫಾರ್ ಮೀ. ಕಷ್ಟ ನನಗೆ. ಬೈ ನೇಚರ್ ಇಟ್ಸ್ ವೆರಿ ಈಸಿ ಟು ಡೂ ದ ಟಫರ್ ರೋಸ್. ಸೊ ಈ ಥರ ಒಂದು ಕಾನ್ಸೆಪ್ಟ್ ಬೇಕು ಅಂದಾಗ ನಮ್ಮ ಚಂದ್ರು ಅವರು ಆ್ಯಕ್ಚುಲಿ ಫಸ್ಟ್ ಅಪ್ಪನ ಮೀಟ್ ಮಾಡಿದ್ರು. ಹಿ ಹ್ಯಾಡ್ ಆಲ್ರೆಡಿ ಶಾರ್ಟ್ ಅ ಟ್ರೈಲರ್. ಅವಾಗ ದಟ್ ವಾಸ್ ಸ್ಟಿಲ್ ನ್ಯೂ ಕಾನ್ಸೆಪ್ಟ್. ಇವಾಗ ಎಲ್ಲರೂ ಟ್ರೈಲರ್ ಶೂಟ್ ಮಾಡಿಬಿಡ್ತಾರೆ. ಅವಾಗ ಸುಮ್ಮನೆ ಅವರೇ ಆ ಕಾನ್ಸೆಪ್ಟನ್ನ ಇಟ್ಕೊಂಡು ಅವರು ಒಂದು 5D ಕ್ಯಾಮ್ರಾ ತೊಗೊಂಡೋಗಿ ರಿಯಲ್ ಲೊಕೇಶನ್ ಹೋಗಿ ಟ್ರೈಲರ್ ಶೂಟ್ ಮಾಡಿಬಿಟ್ಟು ನಮ್ಮ ಅಪ್ಪಗೆ ಅಷ್ಟೇ ತೋರಿಸಿದ್ದು, ಸರ್ ಈ ಥರ ಮಾಡಬೇಕು ಫಿಲಮು ಅಂತ. ಆ್ಯಂಡ್ ಮೈ ಡ್ಯಾಡ್ ಡಸನ್ ಗೆಟ್ ಎಕ್ಸೈಟೆಡ್ ವೆರಿ ಈಸಿಲಿ. ಅವ್ರು ಇಮಿಡಿಯೇಟಾಗಿ ಫೋನ್ ಮಾಡಿಬಿಟ್ಟು ನೋಡೋ ಈ ಫಿಲಮು ಚೆನ್ನಾಗಿದೆ, ಟ್ರೈಲರ್ ಈ ಥರ ಅಂತ. ಒನ್ಸ್ ಐ ಹರ್ಡ್ ದ ಸ್ಟೋರಿ ಐ ವಾಸ್ ಲೈಕ್ ಓಕೆ ಎಸ್ ಪಕ್ಕಾ ಮಾಡೋಣ, ಇದು ಸೂಪರ್ ಆಗಿರುತ್ತೆ ಅಂತ. ಇಟ್ ಸ್ಟಾರ್ಟ್ಸ್ ಇನ್ ಒನ್ ವೇ, ಇಟ್ ಸ್ಟಾರ್ಟೆಡ್ ಆ್ಯಂಡ್ ಆ ಎಕ್ಸೈಟ್ಮೆಂಟ್ ಎಲ್ಲ ಹಂಗಿರುತ್ತೆ. ಅದು ಹಂಗೆ ಫ್ಲೋ ಅಲ್ಲಿ ಹೋಗ್ಬಿಟ್ರೆ ಅದು ಬೇರೆ. ಸ್ಟಾರ್ಟ್ ಸ್ಟಾಪ್ ಸ್ಟಾರ್ಟ್ ಸ್ಟಾಪ್ ಕೊರೋನಾ ಅದು ಇದು. ಬಟ್ ಇವಾಗಲೂ ಅವರ ಟ್ರೈಲರ್ ಹಾಕಿದಾಗ ನೋಡಿದಾಗ ದಟ್ ಎಕ್ಸೈಟ್ಮೆಂಟ್ ಇಸ್ ಸ್ಟಿಲ್ ದೇರ್. ಇಟ್ಸ್ ನಾಟ್ ಲೈಕ್ ಹಳೆ ಫಿಲಮ್ ಬಿಡುಗರು ಆ ಥರ ಫೀಲ್ ಇಲ್ಲ. ಇಟ್ಸ್ ದಟ್ ಯು ನೋ ದಟ್ ಜೋಶ್. ಐ ಹ್ಯಾವ್ ಅ ಫೀಲಿಂಗ್ ನೀವು ಥಿಯೇಟ್ರಲ್ಲಿ ನೋಡ್ತಿರೋ, ಅಮೆಝಾನಲ್ಲಿ ನೋಡ್ತಿರೋ, ಎಲ್ಲಿ ನೋಡ್ತಿರೋ, ಯಾರು ನೋಡ್ತಿರೋ, ಗ್ಯಾರಂಟಿ ಕೊಡ್ತೀನಿ ಹುಡುಗರಿಗಂತೂ 100% ಇಷ್ಟ ಆಗುತ್ತೆ. ಇಫ್ ಯು ಲೈಕ್ ಆ್ಯಕ್ಷನ್ ಮೂವೀಸ್, ಎವ್ರಿ ಒನ್ ಹ್ಯಾವ್ ಅ ಡಿಫ್ರೆಂಟ್ ಟೇಸ್ಟ್. ಫಾರ್ ದ ಪೀಪಲ್ ಹು ಲೈಕ್ ಆ್ಯಕ್ಷನ್, ಹು ಲೈಕ್ ದ ರಾ ಆ್ಯಕ್ಷನ್, ದಿಸ್ ಇಸ್ ನಾಟ್ ಅ ಕ್ಲಾಸ್ ಮೇಕಿಂಗ್ ಮೂವಿ ಅಲ್ಲ. ದಿಸ್ ಇಸ್ ರಾ ಆ್ಯಂಡ್ ಯು ನೋ ದಟ್ ಇಸ್ ಎವ್ರಿ ಸೀನ್ ಇಸ್ ಅಬೌಟ್ ದಟ್ ಫೀಲಿಂಗ್ ಇಂಟೆನ್ಸಿಟಿ. ಆ ಥರ ಇಷ್ಟ ಆಗೋರಿಗೆ ತುಂಬ ಇಷ್ಟ ಆಗುತ್ತೆ. ಸಿ ದಟ್ ಲವ್ ಲೈನ್ ಇಸ್ ದೇರ್ ಫಾರ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್. ಓಕೆ, ಯು ಕನಾಟ್ ಲಿವ್ ಇನ್ ಅ ಬಬಲ್. ಇಲ್ಲ ನಾನು ಬರೀ ಇವಾಗ ನನ್ನ ಬಿಟ್ಟರೆ ನಾನು ಸಾಂಗ್ಸ್ ಇಡಲ್ಲ ಫಿಲಮಲ್ಲಿ. ನಾನು ಬರೀ ಇವಾಗ ನಾನು RGV ಎಲ್ಲ ಒಂದು ಎಕ್ಸ್ಪೆರಿಮೆಂಟಲ್ ಆಗಿ ಮಾಡ್ತಾರಲ್ಲ ಆ ಥರ ಮಾಡಿಬಿಟ್ರೆ ಐ ಆಮ್ ರಿಮೂವಿಂಗ್ ಅ ವಾಸ್ಟ್ ಆಡಿಯನ್ಸ್. ದೇ ವಾಂಟ್ ಟು ಸೀ ಸಾಂಗ್ಸ್, ದೇ ವಾಂಟ್ ಟು ಸೀ ಒನ್ ಲವ್ ಟ್ರ್ಯಾಕ್, ದೇ ವಾಂಟ್ ಸಮ್ ಕಾಮಿಡಿ ಎಲಿಮೆಂಟ್ಸ್. ಸೊ ಎನಿ ಮೂವಿ ಯು ಟೇಕ್ ಆ್ಯಸ್ ಅ ಪ್ರೊಡ್ಯೂಸರ್ ವಿ ಹ್ಯಾವ್ ಟು ಸೇಫ್ ಗಾರ್ಡ್ ದಿಯರ್ ಇಂಟ್ರೆಸ್ಟ್. ಇವಾಗ ಒಂದು ಪ್ರೊಡ್ಯೂಸರ್ ನಮ್ಮ ದುಡ್ಡು ಹಾಕ್ತಾರೆ ಅಂದರೆ ಇಲ್ಲ ಗುರೋ ನಾನು ಫುಲ್ ರಾ ಅಂದರೆ ಬರೀ ಅಷ್ಟೇ ಮಾಡೋದು, ಸಾಂಗ್ ಇಲ್ಲ ಲವ್ ಇಲ್ಲ ಅಂದರೆ ಇಟ್ ಇಸ್ ಅ ರಿಸ್ಕ್ ಆನ್ ದಿಯರ್ ಬಿಹಾಫ್ ವಿಚ್ ವಿ ಡೋಂಟ್ ವಾಂಟ್ ಟು ಡೂ ಫಾರ್ ದ ಪ್ರೊಡ್ಯೂಸರ್. ಸೊ ಎಸ್, ದೆರ್ ಈಸ್ ಅ ಲವ್ ಟ್ರ್ಯಾಕ್ ಬಟ್ ಇಟ್ಸ್ ವೆರಿ ನ್ಯಾಚುರಲ್. ಆ ಹೀರೋಯಿನ್ ನೋಡಿದ್ರೆ ಒಂದು ಆ ಏಜ್ಗೆ ಹೆಂಗೆ ಕಾಣಿಸ್ಬೇಕು, ಇಟ್ ಈಸ್ ನಾಟ್ ಅ ಗ್ಲ್ಯಾಮರ್ ಲುಕ್. ದೇ ವಾಂಟೆಡ್ ಎಷ್ಟು ಆಡಿಷನ್ಸ್ ಮಾಡಿಬಿಟ್ಟು ದೇ ವಾಂಟೆಡ್ ಅ ನ್ಯಾಚುರಲ್ ಲುಕಿಂಗ್. ಇವಾಗ ಓಕೆ ದಿಸ್ ಇಸ್ ಗುಡ್ ಆ್ಯಂಡ್ ದ ಕಾಸ್ಟಿಂಗ್ ಮೇಕಪ್ ಕಾಸ್ಟ್ಯೂಮ್ಸ್ ದೆರ್ ಇಸ್ ಇಟ್ಸ್ ನಾಟ್. ಇವಾಗ ಸಡನ್ ಆಗಿ ಫ್ಯಾಂಟಸಿ ಸಾಂಗ್ ಎಲ್ಲೋ UK ಹೋಗ್ಬಿಟ್ಟು ಸ್ಟಾ ಆ ಥರ ಇಲ್ಲ. ಸಾಂಗು ಸ್ಲಮ್ಮಲ್ಲೇ ನಡೆಯುತ್ತೆ. ಇಟ್ಸ್ ಯು ನೋ ವಿ ಟ್ರೈ ಟು ಕೀಪ್ ಇಟ್ ಆ್ಯಸ್ ರಿಯಲಿಸ್ಟಿಕ್ ಆ್ಯಸ್ ಪಾಸಿಬಲ್ ದೋ ಇಟ್ಸ್ ಅ ರಾ ಮೂವಿ. ಯಾ ಬಟ್ ಇಟ್ಸ್ ಕಮ್ ಔಟ್ ಗುಡ್. ದಟ್ ವಾಸ್ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಇದರಲ್ಲಿ 6 ಫೈಟು ಮತ್ತು 2 ಒಂದು ಮಿನಿ ಫೈಟ್ ಥರ, ಸೊ 8 ಆ್ಯಕ್ಷನ್ ಬ್ಲಾಕ್ ಇದೆ ಅಂತ ಹೇಳ್ಬೋದು. ಎವ್ರಿಥಿಂಗ್ ವಾಸ್ ಶಾರ್ಟ್ ಇನ್ ಎ ಡಿಫ್ರೆಂಟ್ ವೇ. ಒಂದು ರೈನ್ ಎಫೆಕ್ಟು, ಒಂದು ಕ್ವಾರಿಯಲ್ಲಿ ಫುಲ್ ಡ್ರೈ, ಒಂದು ಡೆಸರ್ಟ್ ಥರ ಫೀಲ್. ಇಟ್ ವಾಸ್ ನಾಟ್ ಸುಮ್ಮನೆ ಇಲ್ಲೋ ಇಲ್ಲೊಂದು ಫೈಟ್ ಆಯಿತು ಅದೇ ಥರ ಇನ್ನೊಂದು ಫೈಟ್ ಅದೇ. ಇಟ್ ಡಸಂಟ್ ಫೀಲ್ ಲೈಕ್ ದಟ್. ಆ್ಯಂಡ್ ಆ್ಯಸ್ ಐ ಸೆಡ್, ದ ಎಮೋಷನ್ ದ ಡೈರೆಕ್ಟ್ರಿಗೆ ಅದೊಂದು ತುಂಬ ಕ್ಲಿಯರ್ ಆಗಿತ್ತು ಅವ್ರ ಮೈಂಡಲ್ಲಿ. ಫೈಟ್ ಮಾಡಿದಾಗ ನಾವು ಲೇಟೆಸ್ಟಾಗಿ ನೋಡಿದ್ರೆ ತುಂಬ ಕಟ್ಸು ಚಕ್ 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 ಅಂತ ಏನು ಆಗ್ತಾಯಿದೆ ಅಂತಲೇ ಗೊತ್ತಾಗಲ್ಲ, ಸುಮ್ಮನೆ ಬರೀ ಫೈಟ್ ಆಗ್ತಾ ಇರುತ್ತೆ. ಬಟ್ ಅದ್ರ ಮಧ್ಯದಲ್ಲಿ ಕೂಡ ಹಿ ವಾಂಟೆಡ್ ಟು ಕಾನ್ಸಂಟ್ರೇಟ್ ಆನ್ ದ ಎಕ್ಸ್ಪ್ರೆಷನ್ಸ್ ದಟ್ ಫೀಲ್. ಇವಾಗ ಒನ್ ಪರ್ಸನ್ಸ್ ಟ್ರಾನ್ಸ್ಫಾರ್ಮೇಷನ್. ಇವಾಗ ಫಸ್ಟ್ ಫೈಟಲ್ಲಿ ನೋಡಿದ್ರೆ ನೀವು ನೋಟಿಸ್ ಮಾಡಿದ್ರೆ ಒಂದು ಆರ್ಟಿಸ್ಟಾಗಿ ನನಗೊಂದು ಸ್ವಲ್ಪ ಭಯ ಇರುತ್ತೆ. ಫಸ್ಟ್ ಕಿಲ್ಲಿಂಗು, ಫಸ್ಟ್ ಫೈಟು, ಒಂದು ಭಯ ಇರುತ್ತೆ. ಹೋಗ್ತಾ 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 ಬೈ ದ ಕ್ಲೈಮ್ಯಾಕ್ಸ್ ಇಟ್ಸ್ ಯೂಸ್ ಟು ಇಟ್. ಯು ಲರ್ನ್ ಟು ಡೂ ಇಟ್ ಅಲ್ಲ. ಆ ಒಂಥರ ದಟ್ ಸೈಕೋಪ್ಯಾಥಿಕ್ ಫೀಲ್ ವೇರ್ ಅವನಿಗೇನು ಫೀಲಿಂಗ್ಸ್ ಇಲ್ಲ, ಆ ಟ್ರಾನ್ಸ್ಫಾರ್ಮೇಷನ್ ಇಟ್ ಈಸ್ ತುಂಬ ಡೀಟೇಲಾಗಿ ನೋಡ್ಕೊಂಡು ಹೇಳ್ತಾರೆ. ಸರ್ ಇಲ್ಲ ಇದಕ್ಕಿನ್ನ ಸ್ವಲ್ಪ ಏನೋ ಕಾಮ್ ಆಗಿರಬೇಕು ನೀವು. ಐ ಡೋಂಟ್ ವಾಂಟ್ ದ್ಯಾಟ್ ವೆರಿ ಫಸ್ಟ್ ಟೈಮ್ ಮಾಡಿದಾಗ ಒಂದು ಭಯ ಎಲ್ಲ ಮಿಕ್ಸ್ ಆಗಿರುತ್ತೆ ಆ ಥರ ಅಲ್ಲ. ಬೈ ದ ಕ್ಲೈಮ್ಯಾಕ್ಸ್ ಟೈಮ್ ಬಂದಾಗ ಆ ಕ್ಯಾಶುವಲ್ನೆಸ್ ಹಂಗೆ ಸುಮ್ಮನೆ ಏನೋ ಇವಾಗ ಏನೋ ಯುನೋ ದಟ್ ಚೇಂಜ್ ಓವರ್. ಸೊ ಆಲ್ ದ 6 ಆ್ಯಕ್ಷನ್ ಸೀಕ್ವೆನ್ಸಸ್ ಹ್ಯಾವ್ ಕಮ್ ಬ್ಯೂಟಿಫುಲಿ, ವೆರಿ ಗುಡ್. ಎಸ್ ಎಸ್ ಓರ್ಜ್ ಸರ್, ಅದು ಒಂದು 10 ದಿನ ಸ್ಲಮ್ಮಲ್ಲಿ ಶೂಟ್ ಮಾಡಿದ್ವಿ ಸರ್. ಇನ್ನೂ ಅವ್ರ ನಂಬರ್ ಇದೆ ನನ್ನ ಹತ್ರ, ಅಲ್ಲೇ ಸ್ಲಮ್ಮಲ್ಲಿರೋ ಹುಡುಗರು. ಎಂಥ ಸೂಪರ್ ಹುಡುಗರು ಅಂದರೆ ಸರ್, ಸೀರಿಯಸ್ಲಿ
ಏನಾದರೂ ಇರಲಿ ಅಷ್ಟು ಹೆಲ್ಪ್ ಮಾಡಿದ್ರು. ಯುನೋ ಆ್ಯಸ್ ಅನ್ ಆರ್ಟಿಸ್ಟ್ ಫಸ್ಟ್ ಅವ್ರು ಇಲ್ಲೇ ಲೈವ್ ಲೊಕೇಶನಲ್ಲಿ ಶೂಟ್ ಮಾಡ್ತಾಯಿದ್ವಿ ಅಂದಾಗ ಒಂದು ಭಯ ಇರುತ್ತೆ, ಹೌ ವಿಲ್ ಇಟ್ ಬಿ, ಕಂಫರ್ಟ್ ಹೆಂಗಿರುತ್ತೆ, ಇಲ್ಲಿ ಹೆಂಗಿರುತ್ತೆ ಅಂತ ಒಂದು ಅಂದ್ಕೊಳ್ಬೋದು. ಬಟ್ ಐ ವಾಸ್ ಲೈಕ್ ನೋ, ಲೆಟ್ ಅಸ್ ಡೂ ಇಟ್, ನೀವೇನೇ ಸೆಟ್ ಹಾಕಿದ್ರು ಈ ಫೀಲ್ ಸಿಗೋಲ್ಲ. ಅವ್ರ ಫೋಟೋಸ್ ತೋರಿಸಿದ್ರು ಅದ್ರದ್ದು, ಚಾನ್ಸ್ ಇಲ್ಲ ಸರ್ ನೀವು ಎಷ್ಟು ಕೊಟ್ಟು ಸೆಟ್ ಹಾಕಿದ್ರು ಈ ಫೀಲ್ ಬರೋಲ್ಲ, ಅಲ್ಲೇ ಶೂಟ್ ಮಾಡೋಣ ಅಂತ. ಯು ಆರ್ ವೆರಿ ಸ್ಪೆಸಿಫಿಕ್. ಎಷ್ಟು ಹೆಲ್ಪ್ಫುಲ್ ಅಂದರೆ ಸರ್ ಅವರು, ಸೀರಿಯಸ್ಲಿ ಇಟ್ ವಾಸ್ ಲೈಕ್ ಒನ್ ಕಮ್ಯುನಿಟಿ. ನಾವು ಅಲ್ಲಿ 10 ದಿನ ಅಲ್ಲಿ ಶೂಟಿಂಗ್ ಮಾಡಿದಾಗ ಒಟ್ಟಿಗೆ ಊಟ ಮಾಡ್ತಾಯಿದ್ವಿ, ಒಬ್ಬೊಬ್ರು ಮನೆಯಿಂದ ಹಾಂ ಇವತ್ತು ನಾವು ಇದು ಮಾಡಿದ್ದೀವಿ. ಯಾಕಂದರೆ ಆ್ಯಸ್ ಡ್ಯಾಡ್ ಸೆಡ್, ದರ್ ವಾಸ್ ನೋ ಪ್ಲೇಸ್, ಕ್ಯಾರವಾನ್ ನಿಲ್ಸೋಕ್ಕೆಲ್ಲ ಜಾಗ ಇಲ್ಲ, ಇಟ್ಸ್ ಪ್ರಾಪರ್ ಸ್ಲಮ್. ಸೊ ಇವಾಗ ಬಟ್ಟೆ ಚೇಂಜ್ ಮಾಡ್ಬೇಕಂದ್ರೆ ಒಬ್ಬರು ಮನೆಯಲ್ಲಿ ಊಟ, ಹಾಂ ತಿಂಡಿಗೆ ಇದು ಅಂತ ತಂದರು, ಹಾಂ ನಾವು ಚಿಕನ್ ಪನ್ನೀರ್ ಸಾಬ್. ಇಟ್ಸ್ ಲೈಕ್ ಯು ನೋ ದಟ್ ಫೀಲ್, ಇಟ್ ವಾಸ್ ಬ್ಯೂಟಿಫುಲ್ ಸರ್. ಇವಾಗ ಆ ಥರ ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ, ಬಟ್ ನಾವು ಮಾಡಿದಾಗ ಸಖತ್ ಎಂಜಾಯ್ ಮಾಡಿದ್ವಿ ಅಲ್ವಾ ಚಂದ್ರ? ಸೂಪರ್ ಆಗಿತ್ತು, ಇಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್.